ಫಸ್ಟ್ ರಿವ್ಯೂ ಕೊಡ್ತೀನಿ ಹೇಗಿದೆ ಅಂತ. ಮಾಂಸ ನೋಡಿ ಹೆಂಗ್ ರೆಡಿ ಆಗಿದೆ ಅಂತ. ಕುದಿತಾ ಇದ್ದೀರಿ. ಇವತ್ತು ನಾವಿದ್ದೀವಿ ಜಾರ್ಡನ್ ದೇಶದ ಏಕೈಕ ಕರಾವಳಿ ನಗರವಾದ ಅಕಾಬದಲ್ಲಿ. ಬೀಚ್ ಕಡೆ ಹೋಗೋಣ ಅಂದರೆ ಸುಟ್ಟು ಬರ್ಕಲಾಗ್ಬಿಡ್ತೀನಿ. 46 degrees ಇದೆ, ಗಾಳಿ ಕೂಡ ಬಿಸಿದೆ. ಅದಕ್ಕೆ ನೆಮ್ಮದಿಯಾಗಿ AC ರೆಸ್ಟೋರೆಂಟು, No. 1 ರೆಸ್ಟೋರೆಂಟ್ ಇನ್ ಜಾರ್ಡನ್. ಇಲ್ಲಿ ಬಂದು ಇಲ್ಲಿಯ ಲೋಕಲ್ ಜಾರ್ಡೇನಿಯನ್ ಕುಝೀನ್ನ ಟ್ರೈ ಮಾಡಿ ನಿಮಗೂ ತೋರಿಸಿ ಅತ್ಯದ್ಭುತವಾಗಿ ಎಂಜಾಯ್ ಮಾಡೋಣ. ಇಲ್ಲಿಯ ಕುಝೀನ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಸೆಕೆಂಡ್ ಹಾಫ್ನಲ್ಲಿ ನೀವು ನೋಡಲಿದ್ದೀರಾ ನಫೀಸಾ ಡೆಸರ್ಟ್ ಶಾಪ್, ಇಲ್ಲಿಯ ಸಿಹಿ ಅಂಗಡಿ. ಬಹಳ ಸೊಗಸಾದ ಸಿಹಿಯನ್ನು ಮಾಡ್ತಾರೆ, ಅದನ್ನು ಕೂಡ ತೋರಿಸ್ತೀನಿ. ವಿಡಿಯೋನ ಲೈಕ್ ಮಾಡಿ, ನೋಡೋಕ್ಕೆ ಶುರು ಮಾಡಿ. ಜಾರ್ಡನ್ ದೇಶದಲ್ಲಿ ಬಹಳ ವಿಶೇಷವಾದ ಎರಡು ಡಿಶ್ಗಳನ್ನ ಮಾಡ್ತಾರೆ ಊಟ ತಿಂಡಿ. ಒಂದು ಜರಾಬ್, ನಮ್ಮ ಬಿರಿಯಾನಿ ತರ ಬಟ್ ನೆಕ್ಸ್ಟ್ ಲೆವೆಲ್. ಈ ಎರಡನೇದು ಮಾಡೋದು ಮನ್ಸಾಫ್ ಅನ್ಬಿಟ್ಟು. ಎರಡು ಮಾಡೋ ಸ್ಪೆಷಲ್ ಮಾಡುವಂತಹ ಒಂದು ರೆಸ್ಟೋರೆಂಟ್ಗೆ ನಾವು ಇವತ್ತು ಬಂದಿದ್ದೀವಿ. ಹೆಂಗ್ ಮಾಡ್ತಾರೆ ಆ ಪ್ರೊಸೆಸ್ ನ ನಿಮಗೆ ತೋರಿಸ್ತೀನಿ ಸಾಧ್ಯವಾದಷ್ಟು. ಇದು ಮೇನ್ ಡಿಶ್, ಇಲ್ಲಿದು ಜರಾಬ್ ಅಂತ ಒಂದು ಅಡಿಗೆ ಮಾಡ್ತಾರೆ. ಭೂಮಿಯ ಕೆಳಗೆ ಮಣ್ಣಲ್ಲಿ ಮಾಡುವಂತಹ ಅಡಿಗೆ. ಆಲ್ರೆಡಿ ಬೆಳಗ್ಗೆ ಮಾಡಿ ತಯಾರು ಮಾಡಿ ಇಟ್ಟಿದ್ದಾರೆ, ಸ್ಲೋ ಕುಕ್ಕಿಂಗ್ ಇದು. ಸೊ ಇದನ್ನ ನಿಧಾನವಾಗಿ ಭೂಮಿಯ ಕೆಳಗಡೆ ಸ್ವಾದ ಬರಬೇಕು, ಆ ಫ್ಲೇವರ್ಸ್ಗಳು ಅನ್ನಕ್ಕೆ ಒಳಗೆ ಮೀಟ್ ಒಳಗೆ ಸೇರ್ಕೋಬೇಕು ಆ ಥರ ಒಳಗಿಟ್ಟಿದ್ದಾರೆ. ಇನ್ 1 hour ಆದ್ಮೇಲೆ ಇದು ಓಪನ್ ಆಗುತ್ತೆ. ಆ ಓಪನ್ ಆಗುವ ಸಮಯನ ನಿಮಗೆ ತೋರಿಸ್ತೀನಿ. ಜರಾಬ್ ಬಹಳ 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 ಸೂಪರ್ ಡಿಶ್ಶು, ನಮ್ಮ ಮಟನ್ ಬಿರಿಯಾನಿ ಥರ. ಇದು ಮನ್ಸಾಫ್ ಅನ್ನೋ ಒಂದು ಅಡಿಗೆಗೆ ಮಾಡಿಕೊಂಡಿರುವಂತಹ ಒಂದು ಚೀಸಿ ಯೋಗರ್ಟ್ ಅಂತ ಕರಿಬೋದು. ಇದ್ರ ಒಳಗೆ ಹೆಂಗೆ ಕೊಡ್ತಾರಪ್ಪ ಅಂದರೆ ಅನ್ನ ಅನ್ನ ಅನ್ನದ ಜೊತೆಗೆ ಈ ಒಂದು ಯೋಗರ್ಟ್ನ ಕೊಡ್ತಾರೆ ವಿತ್ ಈ ಒಂದು ಪೀಸ್ಗಳನ್ನು, ಮಟನ್ ಪೀಸ್ಗಳನ್ನು. ಸೊ ಇದು ಇಲ್ಲಿಯ ಬಹಳ ಫೇಮಸ್ ಕಾಂಬಿನೇಷನ್ನು. ಸೊ ಒಂದು ಪಾರ್ಸಲ್ ಆರ್ಡರ್ ಬಂದಿದೆ ಮನ್ಸಾಫ್ಗೆ. ಮನ್ಸಾಫ್ನ ಹೇಗೆ ಕೊಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಒಂದು ರುಮಾಲಿ ರೊಟ್ಟಿಯನ್ನು ತೊಗೊಳ್ತಾರೆ, ಅದನ್ನು ಪ್ಲೇಟಿನ ಬೇಸ್ಗೆ ಹಾಕ್ತಾರೆ. ಅದರ ಮೇಲೆ ನೋಡಿ ಒಂಚೂರು ಕೇಸರಿಯುಕ್ತ ಆಲಿವ್ ಆಯಿಲ್ ಹಾಕ್ತಾ ಇದ್ದಾರೆ. ಅದರ ಮೇಲೆ ಸ್ವಲ್ಪ ಈ ಮಾಡ್ಕೊಂಡಿರುವಂತಹ ಕಂಡೆನ್ಸ್ಡ್ ಮಿಲ್ಕ್ ಥರ ಹಾಕ್ತಾರೆ, ಅದು ನೆನೆಯುತ್ತೆ, ಚೆನ್ನಾಗಿ ನೆನೆಯುತ್ತೆ. ಅದರ ಮೇಲೆ ಮಾಡಿರುವಂತಹ ಅನ್ನವನ್ನು ಹಾಕ್ತಾರೆ. ಆಹಾ, ನಮ್ಮ ಸೌತ್ ಇಂಡಿಯನ್ಸ್ಗೆ ಈ ಒಂದು ಡಿಶ್ಶು ಪಕ್ಕಾ ಭಾರಿ ಇಷ್ಟ ಆಗುತ್ತೆ. ಅದಾದಮೇಲೆ ಚಿಕನ್ ಅಥವಾ ಮಟನ್ ನಿಮ್ಮ ಪ್ರಿಫರೆನ್ಸ್ ಮೇಲೆ ಹಾಲಿನಲ್ಲಿ ನೆಂದ ಚಿಕನ್ನ ಬೆಸ್ಟ್ ಪೀಸ್ ಹುಡುಕ್ತಾ ಇದ್ದಾರೆ ಬ್ರದರು. ಆಹಾ ನೋಡಿ, ನೆಂದಿರುವಂತಹ ಚಿಕನ್ ಪೀಸನ್ನು ಪ್ಲೇಟ್ಗೆ ಹಾಕಿದ್ರು. ಅದರ ಮೇಲೆ ಮತ್ತೆ ಓ ಸ್ಯಾಫ್ರನ್ ಹಾಕಿದ್ರು. ಇವಾಗ ಕೈ ತುಂಬ ಆಲ್ಮಂಡ್ಸು. ವಾ 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 ವಾ, ಪ್ಲೇಟ್ ಪ್ಯಾಕ್ ಆಯಿತು. ಸೊ ಇದಕ್ಕೆ ಇವಾಗ ಸಪ್ರೇಟಾಗಿ ಹಾಲನ್ನು ಎಕ್ಸ್ಟ್ರಾ ಕೊಡ್ತಾರೆ. ಅದಕ್ಕೂ ಅಷ್ಟೇ ನೋಡಿ, ಮತ್ತೆ ಸ್ಯಾಫ್ರನ್ ಹಾಕಿದ್ರು. ಇವಾಗ ಈ ಮನ್ಸಾಫ್ ಆ ಲಿಕ್ವಿಡ್ ಇದೆಯಲ್ಲ ಅದನ್ನು ಸಪರೇಟಾಗಿ ಕೊಡ್ತಾರೆ. ಈ ಲಿಕ್ವಿಡನ್ನು ತಿನ್ನೋ ಟೈಮಲ್ಲಿ ನೀವು ಅನ್ನದ ಮೇಲೆ ಸುರ್ಕೊಂಡು ಕಲ್ಸ್ಕೊಂಡು ತಿನ್ನಬೇಕು. ಸೊ ನೋಡಿ, ರೆಡಿ ಆಯಿತು, ಪ್ಲೇಟ್ ರೆಡಿ, ಬ್ರದರ್ ತೊಗೊಳಕ್ಕೆ ಸಿದ್ಧವಾಗಿದ್ದಾರೆ. ಸೊ ಈ ಥರ ಪಾರ್ಸಲ್ ಕೊಡ್ತಾರೆ. ಸ್ಪೂನು ಏನೇನು ಇದೆಯೋ ಪ್ರತಿಯೊಂದೂ ಕೊಟ್ಟರು. ಸಲಾಮ್ ಅಲೈಕುಮ್, ದಿಸ್ ಇಸ್ ಯುವರ್ ಫೇವರೇಟ್ ಹೋಟೆಲ್ ಫಾರ್ ಮನ್ಸಾ? ಫಾರ್ ಎವ್ರಿಥಿಂಗ್, ಫಾರ್ ಎವ್ರಿಥಿಂಗ್. ಓಕೆ, ಬನ್ ಅಪಿಟಿ. ಇವ್ರು ನೋಡಿ ವೇಟರ್ ಈ ಹೋಟೆಲ್ದು. ಹಾಯ್, ವಾಟ್ ಈಸ್ ಯುವರ್ ನೇಮ್? ಮೀತು. ಯುವರ್ ಜಾರ್ಡನ್? ಬಾಂಗ್ಲಾದೇಶ. ಐ ಆಮ್ ಫ್ರಮ್ ಇಂಡಿಯಾ. ನೋಡ್ರಿ ಇಲ್ಲಿ ಬಾಂಗ್ಲಾದೇಶಿ ಹುಡುಗಿ, ನಮ್ಮ ಪಕ್ಕದ ದೇಶದವರು. ಯು ಆರ್ ಮೈ ನೈಬರ್, ಇಂಡಿಯಾ ಬಾಂಗ್ಲಾದೇಶ್ ಸೇಮ್. ಯಾ, ನಮ್ಮ ದೇಶದವ್ರೇ ರೀ. ವೆರಿ ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು.
ಸೊ ಇಲ್ಲಿ ವೈಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಬ್ರದರ್ ನೋಡಿ ಇಲ್ಲಿ ಕಬಾಬ್ ಒತ್ತಾ ಇದಾರೆ ಕೈಯಲ್ಲಿ. ಈಗ ನಾನು ಜರಾಬ್ನ ಎತ್ತಲಿದ್ದೇನೆ, ನೋಡಿ ಹೆಂಗಿರುತ್ತೆ ಅಂತ. ನಾನು ಮತ್ತೆ ಶೆಫ್ ಸೇರಿ ಎತ್ತೀವಿ ಇವಾಗ, ರೆಡಿ? ಓ ಕುದಿತಾ ಇದೆ. ಹಾಟೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ತರ ಇದೆ ಇದು. ಇದ್ ಯಾವ ತರ ಕುಕಿಂಗ್ ಇದು, ಹೆಂಗ್ ಮಾಡ್ತಾರೆ ಕುಕಿಂಗ್ ಇಲ್ಲಿ ಈ ತರ? ಈಗ ಎತ್ತದಾಡ್ತಾರೆ ಕೊಂಡಿ ಸಿಗಿಸ್ರು. ಯು ಶೆಫ್ ಜಾಬ್ ರೆಸ್ಟೋರೆಂಟ್ ಶೆಫ್ ಜಬರ್ ರೆಸ್ಟೋರೆಂಟ್ ಮಿಸ್ ಮಾಡಿದ ಅಮೇಜಿಂಗ್. ಬರ್ಲೇಬೇಕು. ಓಹೋ ಓಹೋ
ಅತಿಲ್ ರಮೋದ್ ಯತ ಅಮರ್ ಅತಲ್ ರಮೋದ್ ಯತ ಅಮರ್ ಬಂತು ಬಂತು ಜರಾ ಬಂತು ಪ್ರಿಸ್ ಹಿಯರ್ ನೋ ಅಪ್ ಅಪ್ ಪ್ರಿಸ್ ಅಪ್ ಬರಿ ಸಲ್ ಯೆಸ್ ಕಮ್ 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 ಓಕೆ ರೆಡಿ ರೆಡಿ ಆಗಿದೆ ಮಾಂಸ ನೋಡಿ ಹೆಂಗ್ ರೆಡಿ ಆಗಿದೆ ಅಂತ ಭೂಮಿ ಒಳಗೆ ಕುದ್ದು ಕುದ್ದು ಚಿಕ್ ನಾಟ್ ಯಾ ಕೆಳಗಡೆ ಇನ್ನೊಂದು ಸ್ಪೆಷಾಲಿಟಿ ಇದೆ ಮುಗ್ದಿಲ್ಲ ಅನ್ನ ಇದೆ ಕೆಳಗಡೆ ನೋಡಿ ಅಲ್ಲಿ ಒಕ್ಕಲು 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 ನೋಡಿ ಇಲ್ಲಿ ಲ್ಯಾಂಬ್ ಬಿಸಿ 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 ಟೇಸ್ಟ್ ಮಾಡ್ತೀನಿ ಇವಾಗ ಓ ಆಹಾ ಖಾರ ಸಕ್ಕದ ಖಾರ ಹಿಡಿದಿದ್ದಾರೆ ಸೂಪರ್ ಬೋನ್ ಅಪ್ಚಿ ಈಗ ಈಗ ಅನ್ನ ತೆಗೆಯೋ ಸಮಯ ನೋಡಿ ಇಲ್ಲಿ ಕೆಳಗಡೆ ತಯಾರಾಗಿರೋ ರೈಸ್ ವಾ 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 ಟ್ರೆಡಿಷನಲ್ ಕುಕಿಂಗ್ ರೀ ಇದು ಇದು ಅಡಿಗೆ ಮಾಡೋದು ಅಂದ್ರೆ ಸೂಪರ್ ಸೂಪರ್ ಎಕ್ಸ್ಪೀರಿಯನ್ಸ್ ಶೆಫ್ ಟ್ಯಾಬರ್ ರೆಸ್ಟೋರೆಂಟ್ ರೆಡಿಸ್ತಿರಾತ ಅಕಬಾ ಸಫ ಔಲಾದ್ ಸಫ ಔಲಾದ್ ಈಗ ಮೇಲೆ ಬರಲಿದೆ ಬಿರಿಯಾನಿ ಅಂತ ಓ ಶೆಫ್ ಜಾಬ್ ರೆಸ್ಟೋರೆಂಟ್ ನೋಡಿ ಶೆಫ್ ಜಾಬ ರೆಸ್ಟೋರೆಂಟ್ ಅಲ್ಲಿ ಬಿಸಿ ಅನ್ನ ಬಿರಿಯಾನಿ ನಮ್ಗೋಸ್ಕರ ಸ್ಯಾಫ್ರನ್ ಒಳಗೆ ಸ್ವಾದ ಫ್ಲೇವರ್ ಪ್ರತಿಯೊಂದು ಇದೆ ವಾ 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 ಅದೃಷ್ಟ ಮಾಡಿದ್ದ ಈ ನಿಮ್ಮ ಗ್ಲೋಬಲ್ ಕರೆನ್ಸಿ ಊಟ ಮಾಡೋದಿಕ್ಕೆ ನೋಡಿ 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 ಅಂತೂ ಕೈಗೆ ಇವಾಗ ಫ್ರೆಶ್ ಆಗಿ ಇದನ್ನ ಟ್ರೈ ಮಾಡ್ತೀನಿ ಫಸ್ಟ್ ರಿವ್ಯೂ ಕೊಡ್ತೀನಿ ಹೇಗಿದೆ ಅಂತ ನಮ್ ಜೊತೆಗೆ ಇದರ ರೆಸ್ಟೋರೆಂಟ್ ಮ್ಯಾನೇಜರ್ ಬನ್ನಿ ಸರ್ ಟೇಸ್ಟ್ ಮಾಡ್ತೀನಿ ನೋಡಿ ಇವಾಗ ಆಹಾ ಅರೋಮಾ ಫ್ಲೇವರ್ಸು ಆ ಸ್ಯಾಫ್ರನ್ ಫ್ಲೇವರು ಅಕ್ಕಿ ಬೆಂದಿರೋ ಹದ ಎಲ್ಲ ಪರ್ಫೆಕ್ಟ್ ಆಗಿದೆ ಫಸ್ಟ್ ತುತ್ತನ್ನ ಬಾಯಿಗಿಡುವಂತಹ ಸಂದರ್ಭ ಸೂಪರ್ ಇವತ್ತಿನ ಈ ಅನುಭವ ಯಾವತ್ತೂ ಮರೆಯಕ್ಕಾಗಲ್ಲ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ಬೋದು ಇವಾಗ ಒಂದ್ ಸ್ವಲ್ಪ ಊಟದ ರುಚಿ ನೋಡದೆ ಹಾಗೆ ಹೋಗೋಂಗಿಲ್ಲ ಅಂತ ರಿಕ್ವೆಸ್ಟ್ ಮಾಡಿದ್ರು ಊಟ ಬರ್ತದೆ ನನಗೋಸ್ಕರ ಸ್ಪೆಷಲ್ ಊಟ ಸೊ ನಮಗೆ ಬಂದಿದೆ ಸ್ಮೋಕ್ಡ್ ಮೀಟ್ ವಿತ್ ಜರಾಬ್ ರೈಸ್ ಶೆಫ್ ಜಾಬರ್ ರೆಸ್ಟೋರೆಂಟ್ನ ಅತ್ಯಂತ ಫೇಮಸ್ ಆದ ಬಾರ್ಬಿಕ್ಯೂ ಸ್ಮೋಕ್ ಚಿಕನ್ ಬಾರ್ಬಿಕ್ಯೂ ಅಲ್ಲ ಸ್ಮೋಕ್ ಚಿಕನ್ ಈ ಒಂದು ಡಿಶಲ್ಲಿ ಏನೇನು ಕೊಡ್ತಾರಪ್ಪ ಅಂದರೆ ಸ್ಮೋಕ್ಡ್ ಮಾಂಸವನ್ನು ಕೊಡ್ತಾರೆ ಹಾಗೆ ಜೊತೆಗೆ ಅನ್ನ ಸ್ಯಾಫ್ರನ್ ಅನ್ನ ಮೇಲ್ಗಡೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿರುವಂತಹ ಬಾದಾಮಿ ಪುಡಿಯನ್ನು ಹಾಕಿದ್ದಾರೆ ಹಾಗೆ ಸೈಡಲ್ಲಿ ಟೊಮ್ಯಾಟೊ ಮತ್ತು ಸ್ಮೋಕ್ಡ್ ಕ್ಯಾರೆಟ್ಸ್ನ ಕೂಡ ಜೋಡಿಸಿದ್ದಾರೆ ಇದಿಷ್ಟು ಕಾಂಬಿನೇಷನ್ ಜೊತೆಗೆ ಮಧ್ಯ ಮಧ್ಯ ಚಿಲ್ಲಿ ಕೂಡ ಕೊಟ್ಟಿದ್ದಾರೆ ಇದರ ಜೊತೆಗೆ ಟರ್ಕಿಶ್ ಸ್ಯಾಲಡ್ ಅಂತ ಕರೀತಾರೆ ಅದನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಯೋಗರ್ಟ್ ಮೊಸರು ಕುಕುಂಬರ್ ಜೊತೆಗೆ ನಮ್ಮ ಮೊಸರು ಬಜ್ಜಿ ಇರುತ್ತಲ್ಲ ಅದನ್ನು ಕೂಡ ಕೊಟ್ಟಿದ್ದಾರೆ ಆಲಪೀನೋ ಸ್ವಲ್ಪ ಖಾರ ಬೇಕು ಅನ್ನೋರಿಗೆ ಆಲಪೀನೋ ಹಾಗೆ ಪಿಕಲ್ಸ್ ಬೇರೆ ಬೇರೆ ತರಕಾರಿಗಳನ್ನು ವೆನೆಗರಲ್ಲಿ ಉಪ್ಪಲ್ಲಿ ನೆನೆಸಿ ಕೊಟ್ಟಿದ್ದಾರೆ ಇದು ಕೂಡ ರೈಸ್ ಜೊತೆಗೆ ನೆಂಚ್ಕೊಂಡಾಗ ಬಹಳ ಚೆನ್ನಾಗಿರುತ್ತೆ ಅಕಸ್ಮಾತ್ ನಿಮಗೆ ಸಾಸ್ ಸಾಕಾಗಿಲ್ಲ ಮಾಂಸದ ಮೇಲೆ ಅಂದರೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಬಾರ್ಬಿಕ್ಯೂ ಸಾಸ್ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಬ್ರೆಡ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ಆಹಾ ಈ ಒಂದು ಶೆಕೆಗೆ ತಣ್ಣನೆಯ ಕೋಲಾ ವಿತ್ ಐಸ್ ಬಟ್ ಎಲ್ಲದಕ್ಕಿಂತ ಯುನೀಕ್ ಆದ ವಿಷಯ ಏನಪ್ಪ ಅಂದರೆ ಇಲ್ಲಿ ಇದರ ಜೊತೆಗೆ ಹನಿ ಅಥವಾ ಅಸಲ್ ಅಥವಾ ಶಹದ್ನ ಕೊಟ್ಟಿದ್ದಾರೆ ಸೊ ಈ ಥರ ಎತ್ಕೊಂಡು ಹನಿಯನ್ನು ಇದರ ಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಂಡ್ರೆ ರುಚಿ ಬಹಳ ಸಕಾಲಾಗಿರುತ್ತಂತೆ ಅಂದರೆ ಆ ಖಾರ ಮತ್ತು ಆ ಸ್ವೀಟ್ನ ಮಿಶ್ರಣ ಬಹಳ ಚೆನ್ನಾಗಿರುತ್ತಂತೆ ಸೊ ಬನ್ನಿ ರುಚಿ ನೋಡೋಣ ಇಲ್ಲಿಯ ಭಾಳ ಮೋಸ್ಟ್ ಫೇಮಸ್ ರೆಸ್ಟೋರೆಂಟ್ ಇನ್ ಅಕಾಬಾ ಜಾರ್ಡನ್ನಲ್ಲಿ ಈ ಒಂದು ಬಾರ್ಬಿಕ್ಯೂ ಸರಿ ಈ ಒಂದು ಸ್ಮೋಕ್ಡ್ ಹೇಗಿರುತ್ತೆ ಸ್ಮೋಕ್ಡ್ ಮೀಟ್ ಅಂತ ಆಹಾ ಎಷ್ಟು ಟೆಂಡರ್ ಆಗಿದೆ ನೋಡ್ರಿ ಬಿಡಿಸಿದ್ರೆ ಹಂಗೆ ಪುಡುಕ್ ಅಂತ ಉದುರೋಗ್ತಾ ಇದೆ ಅದ್ರ ಜೊತೆಗೆ ಅನ್ನ ತಗೊಂಡು ಬಾದಾಮಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಹಾ ನೋಡಿ ಹೆಂಗೆ ಕಾಣಿಸ್ತದೆ
ಸತ್ಯವಾಗಿ ಹೇಳ್ತಾ ಇದ್ದೀನಿ, ಬಹಳ ಅಪರೂಪ ಇಷ್ಟೊಂದು ಚೆನ್ನಾಗಿ ಊಟ ಇಷ್ಟ ಆಗೋದು. ಎಷ್ಟು ರುಚಿ ಇದೆ ಅಂದರೆ ನಂಬಕ್ಕೆ ಅಸಾಧ್ಯ, ಅಷ್ಟು ರುಚಿ ಇದೆ. ಬಹಳ ಫೈನ್ ಆಗಿದೆ, ಅನ್ನ ಬೆಂದಿರೋ ರೀತಿ ಆಗ್ಬೋದು ನೋಡಿದ್ರಿ ಹೇಗೆ ಇಲ್ಲಿ ಬಿರಿಯಾನಿಯನ್ನು ಮಾಡ್ತಾರೆ. ಭೂಮಿಯ ಕೆಳಗಡೆ ಲೋ ಫ್ಲೇಮ್ ಕುಕ್ಕಿಂಗ್ ಅಂತ ಕರೀತಾರೆ, ಅಂದರೆ ಸಿ ಹೈ ಫ್ಲೇಮ್ ಕುಕ್ಕಿಂಗ್ ಮಾಡಿದಾಗ ಏನಾಗುತ್ತೆ, ಬಿಸಿಯ ಬೇಗ ಬಿಸಿ ಮಾಡಿಬಿಡ್ತೀವಿ, ರುಚಿ ಕೆಟ್ಟೋಗ್ಬಿಡುತ್ತೆ. ಅದೇ ನಿಧಾನವಾಗಿ ಬೇಯಿಸಿದಾಗ ಆ ಒಂದು ಸಾರಾಂಶ, ಆ ಒಂದು ಫ್ಲೇವರ್ಸು ಸಂಪೂರ್ಣವಾಗಿ ಹೀರ್ಕೊಳ್ಳುತ್ತೆ. ಅದಕ್ಕೆ ತಾನೇ ಊಟ ತಿಂಡಿಗಳು ಫಸ್ಟ್ ಊಟ ಮಾಡಿದಾಗ ನಿಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ, ಅದೇ ಮಾರನೇ ದಿವಸ ಇಟ್ಬಿಟ್ಟು ಊಟ ಮಾಡಿದಾಗ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಅದೇ ಥರನೇ ಈ ಕಾನ್ಸೆಪ್ಟಲ್ಲಿ ಸ್ಲೋ ಕುಕ್ಕಿಂಗ್ ಮಾಡ್ತಾರೆ. ಬರೀ ಅನ್ನ ತಿನ್ಬೋದು, ಬೇರೆ ಏನು ಬೇಡ. ಅನ್ನದಲ್ಲಿ ಆ ಫ್ಲೇವರ್ಸ್ ಇದೆಯಲ್ಲ, ಸ್ವರ್ಗಕ್ಕೆ ಎರಡೇ ಗೇಣು. ನೀವು ಬಂದಾಗ ಈ ಒಂದು ರೆಸ್ಟೋರೆಂಟ್ನ ಮಿಸ್ ಮಾಡೇ ಟ್ರೈ ಮಾಡಿ. ವಾವ್, ಉಜ್ವಲ ಫೈನ್ ಆಗಿದ್ದಾರೆ, ಸೂಪರ್, 5 out of 5. ಇಲ್ಲಿ ಕೊಟ್ಟಿರುವಂತಹ ಸ್ಯಾಲಡ್ಸ್ ಆಗ್ಬೋದು, ಈ ಒಂದು ಮೊಸರು ಎಷ್ಟು ಗಟ್ಟಿಯಾದ ಮೊಸರು, ಅದರ ಮಧ್ಯೆ ಕಟ್ ಮಾಡಿರುವಂತಹ ತರಕಾರಿ, ಈ ಒಂದು ಹಾಟ್ ವೆದರ್ಗೆ ಮತ್ತು ಈ ಒಂದು ಹಾಟ್ ಫುಡ್ಗೆ ಆ ಒಂದು ತಣ್ಣನೆಯ ಫೀಲಿಂಗ್ ಕೊಡ್ತಾ ಇದೆ. ಇನ್ನೂ ಸ್ವಲ್ಪ ಸ್ಪೈಸ್ ಬೇಕು, ಬಟ್ ಒಂದು ಸ್ವಲ್ಪ ಹುಳಿ ಹುಳಿ ಸಿಹಿ ಸಿಹಿ ಬೇಕು ಅನ್ನೋರು ಇದನ್ನು ಆ್ಯಡ್ ಮಾಡ್ಕೊಂಡು ತಿನ್ಬೋದು, ಭಾಳ ಚೆನ್ನಾಗಿದೆ. ಸೊ ಓವರಾಲ್ ಪ್ರತಿಯೊಂದೂ ಹೈ ಕ್ವಾಲಿಟಿ ರೆಸ್ಟೋರೆಂಟ್ ಇದು, ಸುಮ್ಮನೆ ನಾರ್ಮಲ್ ಬೇಕಾಬಿಟ್ಟಿ ಮಾಡಿಲ್ಲ. ಇವ್ರದೇ ಆದ ಸ್ವಂತ ಫಾರ್ಮ್ ಇದೆಯಂತೆ, ಅಲ್ಲೇ ಇವರು ಕೋಳಿ ಕುರಿ ಎಲ್ಲದನ್ನು ಇವರೇ ಬೆಳೆದು ಅದಾದಮೇಲೆ ಡೈರೆಕ್ಟ್ ಫಾರ್ಮ್ ಟು ಹೋಟೆಲ್ ಬರುತ್ತೆ ಇವ್ರದು. ಖಂಡಿತ ಅದರಿಂದ ಡಿಫ್ರೆನ್ಸ್ ಗೊತ್ತಾಗತ್ತೆ ನಿಮಗೆ ಊಟದಲ್ಲಿ. ಕ್ಲೀನ್ ಕೃಷ್ಣಪ್ಪ ಸಾರಿಸಿ ಗುಡಿಸಿ ಬಾಯಿ ಒಳಗೆ ಹಾಕೊಂಬಿಟ್ಟೆ, ಏನು ಊಟ ಮಾಡಿದಾಗುರು, ಆಹಾ ಆಹಾ. ಊಟವನ್ನು ಬಿಸಿ ಟೀ ಮೂಲಕ ಮುಗಿಸ್ತಾ ಇದ್ದೀವಿ. ಟೀ ಒಳಗೆ ಪುದೀನ ಎಲೆಗಳನ್ನು ಹಾಕಿದ್ದಾರೆ, ಮಿಂಟ್ ಲೀವ್ಸ್. ಜಾರ್ಡನ್ ದೇಶದ ಅಕಾಬಾ ನಗರದಲ್ಲಿ ಈ ಒಂದು ಅಂಗಡಿ ನೋಡಿ ಬಹಳ ಬಹಳ ಖುಷಿ ಆಯ್ತು ರೀ. ಮನೆಯ ಇಂಟೀರಿಯರ್ ಡೆಕೋರೇಷನ್ಗಳಿಗೆ ಹಾಗೆ ಆಚೆ ಕಡೆ ಇಡೋದಕ್ಕೆ ಎಷ್ಟು ಸೊಗಸಾಗಿರುವಂತಹ ಕಲಾಕೃತಿಗಳು ಎಲ್ಲ ಕೈಯಿಂದ ಮಾಡಿರೋದಂತೆ. ನಾನು ಕೇಳಿದ್ರೆ ಇದನ್ನು ಜಾರ್ಡನಿನ್ ಆಲ್ಟ ಅಂತ, ಅದಕ್ಕೆ ಅವ್ರು ಹೇಳಿದ್ರು ಇದು ಈಜಿಪ್ಟಿಂದ ಬರೋದು ನಮಗೆ, ಅಲ್ಲಿಂದ ತರಿಸ್ಬಿಟ್ಟು ಇಲ್ಲಿ ಮಾರ್ತೀವಿ ಅಂತ. ಬಟ್ ಎಲ್ಲಿಂದ ಬಂದ್ರೂ ನೋಡೋದಕ್ಕೆ ಮಾತ್ರ ಪ್ರತಿಯೊಂದು ಪೀಸು ಬಹಳ ಸೊಗಸಾಗಿದೆ, ವೆರಿ ನೈಸ್ ನೋಡಿ. ಎಲ್ಲೋದ್ರು ನೀರು ಕೊಡ್ತಾರೆ, ನಮ್ಮಲ್ಲಿ ನೀರು ಕೊಡ್ತಾರಲ್ಲ ಅದೇ ಥರ. ಥ್ಯಾಂಕ್ ಯು ಸೋ ಮಚ್ ಮೊಹಮ್ಮದ್, ಯು ಹ್ಯಾವ್ ಅ ಬ್ಯೂಟಿಫುಲ್ ಶಾಪ್. ಆಲ್ ದಿ ವೆರಿ ಬೆಸ್ಟ್ ಯು. ಜಾರ್ಡನ್ ದೇಶದ ಅತ್ಯಂತ ಪಾಪ್ಯುಲರ್ ಆದ ಕುನಾಫಾ ಅಂಗಡಿಗೆ ಬಂದಿದ್ದೀವಿ. ಇದರ ಹೆಸರು ನಫೀಜಾ ಅಂದ್ಬಿಟ್ಟು. ಇವಾಗಷ್ಟೇ ಒಂದು ಪ್ಲೇಟ್ ಕುನಾಫಾ ತೊಗೊಂಡಿದ್ದೀನಿ. ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಕುನಾಫಾ ತಿಂದಿದ್ವಿ, ಫ್ಲ್ಯಾಟ್ ಕುನಾಫಾ, ಕ್ರಿಸ್ಪಿ ಕುನಾಫಾ, ಸಾಫ್ಟ್ ಕುನಾಫಾ. ಇವಾಗ ತಿಂತಾ ಇರೋದು ರೋಲಿಂಗ್ ಕುನಾಫಾ. ಸೊ ಕುನಾಫಾನೇ ರೋಲ್ ಮಾಡಿರ್ತಾರೆ. ನಂಗೆ ಇದ್ಯಾಕೆ ಇಷ್ಟ ಜಾಸ್ತಿ ಅಂದರೆ ಶಾವಿಗೆ ಬಹಳ ಕ್ರಿಸ್ಪಿಯಾಗಿರುತ್ತೆ, ಮತ್ತು ಮೇಲೆ ಪಿಸ್ತಾಷ್ಯೋ ಪೌಡರ್ ಹಾಕಿರ್ತಾರೆ, ಒಳಗೆ ಚೀಸ್ ಇರುತ್ತೆ, ಮತ್ತು ಶುಗರ್ ಜಾಸ್ತಿ ಹಿಡಿದಿರುತ್ತೆ. ಸೊ ಅದಕ್ಕೋಸ್ಕರ ನಂಗೆ ಇದು ಬಹಳ ಇಷ್ಟ. ಅದಕ್ಕೆ ಅದನ್ನು ತೊಗೊಳೋಣ ಅಂದ್ಬಿಟ್ಟು ತೊಗೊಂಡೆ. ನೋಡಿದ್ರೆ ಒಂದು ಪ್ಲೇಟು ಅಂದರೆ ಇಷ್ಟೊಂದು ಕೊಟ್ಟಾರಿ, 5 ಪೀಸ್ ಕೊಟ್ಟ, ಆಲ್ರೆಡಿ 1 ಪೀಸ್ ತಿಂದಾಗೋಯ್ತು. ಸೊ ಈಗ ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿರುತ್ತೆ ಅಂತ. ನೀವು ಬಂದಾಗ ಅಕಾಬಾ ನಗರದಲ್ಲಿ ನಫೀಜಾ ಅಂಗಡಿಯನ್ನು ಟ್ರೈ ಮಾಡಿ, ಭಾಳ ಚೆನ್ನಾಗಿದೆ.
ಸೊ ಈಗ ಈ ರೋಲಿಂಗ್ ಕುನಾಫಾ ತಿನ್ನುವಂತಹ ಸಮಯ ಬಂದಿದೆ. ಎಷ್ಟು ಜ್ಯೂಸಿಯಾಗಿ ಹೆಂಗಿದೆ ಅಂತ ನೋಡಿ. ಒಳಗೆ ಚೀಸ್ ಇರುತ್ತೆ, ಪುರು 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 ಅಂತ. ಆಹಾ, ಸ್ವೀಟು ಸ್ವಲ್ಪ ಜಾಸ್ತಿ ಇಲ್ಲ, ಮೇಲ್ಗಡೆ ಅಷ್ಟಾಗಿ ಕ್ರಂಚಿ ಕ್ರಂಚಿ ಅನಿಸ್ತಾ ಇದೆ. ತುಪ್ಪ, ತುಪ್ಪದಲ್ಲಿ ಕರೆದಿರೋ ಒಂದು ಫೀಲಿಂಗು. ಪಿಸ್ತಾಷೋ ಪೌಡ್ರ್ ಇದೆ, ಹಾಗೆ ಒಳಗೆ ಆ ಚೀಸ್ ಬರ್ಸ್ಟ್ ಆಗ್ತಾ ಇದೆ. ಇದನ್ನು ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು, ಆರೋದ್ಮೇಲೆ ತಿಂದರೆ ಅಷ್ಟು ಚೆನ್ನಾಗಿರಲ್ಲ. ನೋಡಿ ಚೀಸು, ಇಲ್ಲೇನು ಮಾಡ್ತಾರೆ ಅಂದರೆ ಕಾಫಿ ಕೊಡ್ತಾರೆ ಜೊತೆಗೆ, ಯಾಕೆಂದರೆ ತುಂಬ ಸ್ವೀಟ್ ಇರುತ್ತಲ್ಲ, ಬಾಯಿನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಕಾಫಿ ಕೊಡ್ತಾರೆ. ಸೊ ಅಂಗಡಿಯಿಂದ ಹಿಂಗೆ ವಾಕ್ ಮಾಡ್ತಾ ಇರ್ತಾರೆ ಜನಗಳು, ಅಂಗಡಿಯವರು ನೋಡ್ತಾರೆ ಯಾರಿಗೆ ಕಾಫಿ ಬೇಕೋ, ಬಿಸಿ ಫ್ಲಾಸ್ಕಿಂದ ಸರ್ವ್ ಮಾಡ್ತಾರೆ. ಈ ಒಂದು ರೋಲಿಂಗ್ ಕುನಾಫಾನ ಮಿಸ್ ಮಾಡ್ತಿದ್ದೀನಿ. ಸೊ ಕುನಾಫಾ ತಿಂದಾಯಿತು, ಫುಲ್ ತಿನ್ನೋಕ್ಕೆ ಸಾಧ್ಯನೇ ಇಲ್ಲ, ಸಿಕ್ಕಾಪಟ್ಟೆ ಶುಗರ್ ಆಗಿಬಿಡುತ್ತೆ. ಅಂತೂ ಇಂತೂ ಮೂರು ಪೀಸ್ನ ಎಲ್ಲಿವರೆಗೂ ಸಮಾಧಾನ ಆಯಿತು ಅಲ್ಲಿವರೆಗೂ ತಿಂದೆ. ಇವೆರಡೂ ಪಾರ್ಸಲ್ ಆಗುತ್ತೆ, ಅದಾದಮೇಲೆ ರುಚಿ ನೋಡ್ತೀನಿ. ಈಗ ಕೈಯಲ್ಲಿದೆ ಕಾಫಿ, ಇದನ್ನು ಕುಡಿದ್ರೆ ನಾಲ್ಗೆ ಮಿಳಿರೋ ಸ್ವೀಟೆಲ್ಲ ರೆಡಿಯಾಗಿ ಮತ್ತೆ ಕ್ಲೀನ್ ಆಗುತ್ತೆ. ಕ್ಲೀನ್ ಕೃಷ್ಣಪ್ಪ ಸ್ವೀಟ್ ವಾಶ್. ಮತ್ತೆ ಎರಡು ಪೀಸ್ ತಿನ್ಬೋದು ಇವಾಗ, ಹಂಗೆ ಫೀಲಿಂಗ್ ಬರ್ತಾ ಇದೆ. ಮೋಸ್ಟ್ಲಿ ಅದಕ್ಕೆ ಕಾಫಿ ಕೊಟ್ಟು 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 ನಾಲ್ಗೆ ಸರಿ ಮಾಡಿ 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 ಮತ್ತೆ ಮತ್ತೆ ಸ್ವೀಟ್ ತಿನ್ನಿಸ್ತಾರೆ ಇವರು. ಇದು ಇವ್ರ ಐಡಿಯಾ. ನಿಮಗೆ ಬೇರೆ ಬೇರೆ ದೇಶಗಳ ವಿವಿಧ ರೀತಿಯ ಊಟ ತಿಂಡಿಗಳು ಕುಸೀನ್ಗಳನ್ನ ಇನ್ ಡೆಪ್ತ್ ನೋಡಬೇಕು ಅಂತ ಆಸೆ ಇದ್ದರೆ ಇದೇ ಥರ ಹೆಚ್ಚಿನ ವೀಡಿಯೋಸ್ ಕೂಡ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ಫುಡ್ ಮೇಲೆ ಜಾಸ್ತಿ ಗಮನವನ್ನು ಕೂಡ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟು ದಿವಸ ಬರೀ ಕ್ಯಾಶುವಲ್ ಆಗಿ ಮಾತ್ರ ಫುಡ್ ತೋರಿಸ್ತಾ ಇದೆ. ಸೊ ಈ ಥರ ಇನ್ ಡೆಪ್ತ್ ರೆಸ್ಟೋರೆಂಟ್ಸ್ನ ಅಲ್ಲಿಯ ದೇಶದ ಕುಸೀನ್ಸ್ನ ನೋಡಬೇಕು ಅಂತ ಇಷ್ಟಪಟ್ಟರೆ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಸೊ ದಟ್ ನನಗೂ ಗೊತ್ತಾಗುತ್ತೆ ನಿಮಗೇನು ನೋಡಬೇಕು ಹೆಚ್ಚಾಗಿ ಆಸಕ್ತಿ ಇದೆ ಅಂತ. ಊಟ ತಿಂಡಿ ಮಾಡೋದು ಎಲ್ರಿಗೂ ಇಷ್ಟ ಅಲ್ವಾ, ನೋಡೋಕ್ಕೂ ಇಷ್ಟ ಇದ್ದರೆ ಖಂಡಿತ ಇನ್ನೂ ಹೆಚ್ಚಾಗಿ ಮಾಡುವಂಥ ಪ್ರಯತ್ನ ಇರುತ್ತೆ. ಚಾನಲ್ಗೆ ನಿಮ್ಮ ಪ್ರೀತಿಯ ಬೆಂಬಲ ಇರಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.